ಮೋದಿ ವಿರುದ್ಧದ ಅವಿಶ್ವಾಸ ನಿರ್ಣಯದ ಚರ್ಚೆಗೆ ಕೊನೆಗೂ ಮುಹೂರ್ತ ಆಗಸ್ಟ್ ಎಂಟರಿಂದ ಹತ್ತರವರೆಗೆ ಚರ್ಚೆ ಆಗಸ್ಟ್ ಹತ್ತಕ್ಕೆ ನರೇಂದ್ರ ಮೋದಿ ಮಾತು ಮಣಿಪುರ ವಿಚಾರದಲ್ಲಿ ಮೋದಿ ಸೋಲ್ತಾರ ಇಂಡಿಯಾ ಕೂಟ ಗೆಲ್ಲುತ್ತಾ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಈಗಾಗಲೇ ಅವಿಶ್ವಾಸ ನಿರ್ಣಯವನ್ನು ಮಂಡನೆಯನ್ನು ಮಾಡಿದೆ ಲೋಕಸಭೆಯಲ್ಲಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವತ್ತು ಅವಿಶ್ವಾಸ ನಿರ್ಣಯವನ್ನು ಮತಕ್ಕೆ ಹಾಕಬೇಕು ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಚರ್ಚೆ ಆಗಬೇಕು ಅನ್ನೋ ಲೆಕ್ಕಾಚಾರ ಆಯಿತು ಈಗ ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಚರ್ಚೆಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಮಯ ಮತ್ತು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಇದೇ ಆಗಸ್ಟ್ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಮೂರು ದಿನಗಳ ಕಾಲ ಅವಿಶ್ವಾಸದ ನಿರ್ಣಯ ಏನಿದೆ ಇಂಡಿಯಾ ಮೈತ್ರಿಕೂಟ ಜೊತೆಗೆ ಬಿ ಆರ್ ಎಸ್ ಪಕ್ಷ ಈ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದೆ ಲೋಕಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಗಸ್ಟ್ ಎಂಟು ಒಂಬತ್ತು ಮತ್ತು ಹತ್ತು ಸೊ ಅಲ್ಲಿಗೆ ಕೊನೆಗೂ ಕೂಡ ಇಂಡಿಯಾ ಮೈತ್ರಿಕೂಟ ನರೇಂದ್ರ ಮೋದಿಯವರನ್ನು ಮಾತನಾಡಿಸಬೇಕು ಅನ್ನೋ ಒಂದು ಏನು ಟಾರ್ಗೆಟ್ ಇಟ್ಕೊಂಡಿತ್ತು ಮಣಿಪುರ ಗಲಭೆ ಘರ್ಷಣೆ ವಿಚಾರವಾಗಿ ನರೇಂದ್ರ ಅವರು ಏನು ಮಾತನಾಡ್ತಾ ಇಲ್ಲ ಒಬ್ಬ ಪ್ರಧಾನಿಯಾಗಿ ಇಡೀ ದೇಶ ಕಂಡು ಕೇಳರಿಯದ ಘಟನೆಗೆ ಸಾಕ್ಷಿಯಾದಂತಹ ಮಣಿಪುರ ಒಂದು ವಾಯ್ಲೆನ್ಸ್ ಅದ್ರ ಬಗ್ಗೆ ನರೇಂದ್ರ ಮೋದಿ ಮಾತನಾಡಲಿಲ್ಲ ಮಾತಾಡಬೇಕು ಅಂತ ಆರಂಭದಲ್ಲಿ ಪಟ್ಟು ಹಿಡಿದ್ರು ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಬಟ್ ಮೋದಿ ಯಾವತ್ತು ಮಾತನಾಡಲಿಲ್ವೋ ವಿನಾಕಾರಣವಾಗಿ ಒಂದು ವಾರಗಳು ಒಂದು ವಾರ ಕಾಲ ಲೋಕಸಭಾ ಅಧಿವೇಶನ ಬಲಿಯಾಯಿತು ಈ ಒಂದು ಗಲಾಟೆಗೆ ಕೊನೆಗೆ ಇಂಡಿಯಾ ಮೈತ್ರಿಕೂಟ ಉಪಯೋಗಿಸಿದ ಅಸ್ತ್ರವೇ ಈ ಒಂದು ಅವಿಶ್ವಾಸ ನಿರ್ಣಯ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತು ಈಗ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನಪ್ಪ ಅವಿಶ್ವಾಸ ನಿರ್ಣಯ ಮಂಡಿಸಿದ ತಕ್ಷಣ ನರೇಂದ್ರ ಮೋದಿ ಸರ್ಕಾರಕ್ಕೆ ಏನು ತೊಂದರೆ ಬಹುಮತ ಇದೆಯಲ್ಲ ಏನಾಗ್ಬಿಡುತ್ತೆ ಅನ್ನೋ ಚರ್ಚೆ ಆಗ್ಬೋದು ಎಸ್ ಬಹುಮತ ಇದೆ ಬಿ ಜೆ ಪಿ ಸಂಸದ್ರೆ ಮುನ್ನೂರಕ್ಕೂ ಮುನ್ನೂರು ಜನ ಇದ್ದಾರೆ ಮೈತ್ರಿಕೂಟದಲ್ಲಿ ಮೂವತ್ತು ಜನ ಮುನ್ನೂರ ಮೂವತ್ತು ಬಲ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇದೆ ಸೊ ಇಂಡಿಯಾ ಮೂವಿ ಮೈತ್ರಿಕೂಟಕ್ಕೆ ಇರೋದು ನೂರ ಐವತ್ತು ಎಂ ಪಿಗಳ ಬಲ ಮಾತ್ರ ಅಟ್ ಪ್ರೆಸೆಂಟ್ ಲೋಕಸಭೆಯಲ್ಲಿ ಹಾಗಾಗಿ ಯಾವುದೇ ರೀತಿಯ ಕಷ್ಟ ಇಲ್ಲದೆ ಆರಾಮವಾಗಿ ಸುಲಭವಾಗಿ ನರೇಂದ್ರ ಮೋದಿಯವರು ಬಹುಮತವನ್ನು ಪಡಿತಾರೆ ಗೆದ್ದೇ ಗೆಲ್ತಾರೆ ಈ ಮ್ಯಾಜಿಕ್ ನಂಬರ್ ವಿಚಾರವಾಗಿ ನರೇಂದ್ರ ಮೋದಿಯವರು ಗೆದ್ದರು ನರೇಂದ್ರ ಮೋದಿಯವರ ಮಾತನಾಡ್ತಿದ್ದು ಅವರ ಬಾಯಿಂದ ಮಣಿಪುರ ವಿಚಾರವಾಗಿ ಮಾತನಾಡಿಸುವಂಥ ಈ ಕಾಂಗ್ರೆಸ್ಸಿಗರ ಅಸ್ತ್ರ ಒಂದು ರೀತಿ ಫಲ ಕೊಡುತ್ತೆ ನರೇಂದ್ರ ಮೋದಿ ಈ ವಿಚಾರವಾಗಿ ಮಾತನಾಡಲೇಬೇಕು ಹಾಗಾಗಿ ನರೇಂದ್ರ ಮೋದಿಯನ್ನು ಮಾತನಾಡಿಸೋದವಲ್ಲ ಅನ್ನೋ ಒಂದು ತೃಪ್ತಿ ಅನ್ನೋ ಒಂದು ಗೆಲುವು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿ ಪಕ್ಷಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗುತ್ತೆ ಒಂದು ರೀತಿ ನಂಬರ್ ವಿಚಾರವಾಗಿ ನರೇಂದ್ರ ಮೋದಿ ಗೆದ್ದರು ವಿಷಯಾಧಾರಿತ ವಿಚಾರವಾಗಿ ವಿಷಯಾಧಾರಿತ ಚರ್ಚೆ ವಿಚಾರಕ್ಕೆ ಬಂದಾಗ ನರೇಂದ್ರ ಮೋದಿ ಸೋತ್ರ ಆಗಿದರೆ ಅಂದರೆ ನರೇಂದ್ರ ಮೋದಿ ಮಾತನಾಡಬೇಕು ಅಂದರೆ ವಿ ವಿಪಕ್ಷಗಳು ಈ ರೀತಿಯ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಬೇಕಾ ಯಾಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮಣಿಪುರದ ವಿಚಾರವಾಗಿ ಯಾಕೆ ಮಾತನಾಡಬಾರ್ದು ಇಡೀ ದೇಶ ಕಾಯ್ತಾ ಇರುತ್ತೆ ಪ್ರಧಾನಿಯವರ ಮಾತುಗಳಿಗೆ ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತ ಸೊ ಅಂತಹ ಗಂಭೀರ ಪ್ರಕರಣದ ವಿಚಾರವನ್ನು ಯಾಕೆ ನರೇಂದ್ರ ಮೋದಿಯವರೇ ಅವರಾಗಿ ಯಾಕೆ ಮಾತನಾಡಲಿಲ್ಲ ಹಿಂದೆ ಆರಂಭದಲ್ಲಿ ಅಮಿತ್ ಶಾ ಅವರು ಪತ್ರವನ್ನು ಬರೆದಿದರು ಮಲ್ಲಿಕಾರ್ಜುನ್ ಖರ್ಗೆ ನಾವು ನಾವು ಚರ್ಚೆಗೆ ರೆಡಿ ಇದ್ದೀವಿ ವಿಪಕ್ಷಗಳು ನೀವು ಸಹಕರಿಸಿ ನಮ್ಮ ಜೊತೆ ಅಂತ ಆದರೆ ಒಂದು ಕಡೆ ಅಮಿತ್ ಶಾ ಅವರು ಪತ್ರ ಬರೀತಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಇಂಡಿಯಾ ಮೈತ್ರಿಗೌಡವನ್ನು ಇಂಡಿಯನ್ ಮುಜಾಹಿದ್ದೀನ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಉಗ್ರರಿಗೆ ಹೋಲಿಕೆ ಮಾಡ್ತಾರೆ ಭ್ರಷ್ಟರಿಗೆ ಹೋಲಿಕೆ ಮಾಡ್ತಾರೆ ಬೈತಾರೆ ಇದೇನಾ ಡಬಲ್ ಗೇಮ್ ಬಿ ಜೆ ಪಿದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ಗೃಹ ಸಚಿವ ಅಮಿತ್ ಶಾ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದರು ಇದೀಗ ಕೊನೆಗೂ ಕೂಡ ಚರ್ಚೆಗೆ ಟೈಮ್ ಫಿಕ್ಸ್ ಆಗಿದೆ ಆಗಸ್ಟ್ ಎಂಟು ಮತ್ತು ಹತ್ತು ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಚರ್ಚೆ ಆಗುತ್ತೆ ಹತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಮಾತನಾಡ್ತಾರೆ ನೋಡೋಣ ಆಗಸ್ಟ್ ಹತ್ತನೇ ತಾರೀಕು ಇಡೀ ದೇಶ ಲೋಕಸಭಾ ಸಂಸತ್ನತ್ತ ತಿರುಗಿ ನೋಡುವಂಥ ದಿನ ನರೇಂದ್ರ ಮೋದಿಯವರ ಉತ್ತರ ಏನಾಗಿರುತ್ತೆ ಗೆಲ್ತಾರೆ ಅವಿಶ್ವಾಸಲ್ಲಿ ಗೆಲ್ತಾರೆ ಅದರಲ್ಲೇನು ದೊಡ್ಡ ವಿಚಾರ ಏನಲ್ಲ ಆದರೆ ನರೇಂದ್ರ ಮೋದಿಯವರ ಮಾತುಗಳು ನರೇಂದ್ರ ಮೋದಿಯವರು ಏನು ಮಾತನಾಡ್ತಾರೆ ಮಣಿಪುರದ ವಿಚಾರವಾಗಿ ತಮ್ಮ ನಿಲುವೇನು ಇದ್ರ ಬಗ್ಗೆ ಇಡೀ ದೇಶ ಕಾಯ್ತಾ ಇರುತ್ತೆ ನೋಡೋಣ ಆಗಸ್ಟ್ ಎಂಟು ಒಂಬತ್ತು ಹತ್ತು ಏನೆಲ್ಲ ಚರ್ಚೆ ಆಗುತ್ತೆ ಅಂತ ನಿಮ್ಮ ಪ್ರಕಾರ ಅವಿಶ್ವಾಸ ನಿರ್ಣಯದ ಅವಶ್ಯಕತೆ ಇರಲಿಲ್ವ ನರೇಂದ್ರ ಮೋದಿ ಅವರೇ ಮಾತನಾಡಬೇಕಿತ್ತ ಅವರೇ ಇಂಟ್ರೆಸ್ಟ್ ತಗೊಂಡು ಹೌದು ಮಣಿಪುರದಲ್ಲಿ ಈ ಥರ ಘಟನೆ ಆಗಿಬಿಟ್ಟಿದೆಯಲ್ಲಪ್ಪ ಇಡೀ ಮಾನವ ಸಮಾಜ ಮಾನವ ಸಮುದಾಯ ಕಳವಳವನ್ನು ವ್ಯಕ್ತಪಡಿಸುವಂತಹ ಒಂದು ಘಟನೆ ಅದು ಆ ಘಟನೆ ಬಗ್ಗೆ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವರೇ ಮಾತನಾಡಬೇಕಾಗಿತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ